ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಸ್ವತಃ ಭಾರತ ದೇಶದ ರಾಷ್ಟ್ರಧ್ವಜದ ಕುರಿತಾಗಿಯೇ ಮಹಾತ್ಮ ಗಾಂಧೀಜಿಯವರಿಗೆ ಮನಸ್ತಾಪ ಇತ್ತು ಅನ್ನುವಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೆ ಈಗ ಇನ್ನಷ್ಟು ಇತಿಹಾಸದ ಪುಟಗಳನ್ನು ಕೆದಕ್ತಾ ಹೋದರೆ ಯಾವ ರೀತಿಯ ದೌರ್ಬಲ್ಯದಿಂದ ನರಳುತ್ತಾ ಇದ್ರು ಮಹಾತ್ಮ ಗಾಂಧೀಜಿ ಅಂತ ನಮಗೆ ಸ್ಪಷ್ಟವಾಗ್ತಾ ಹೋಗ್ತದೆ ಯಾವ ಮಟ್ಟಿಗೆ ನೆಹರು ಬಗ್ಗೆ ಅವರಿಗೆ ಅತೀವಾದಂಥ ಮಮತೆ ಪ್ರೀತಿ ಅಂತಃಕರಣ ವಾತ್ಸಲ್ಯ ಇತ್ತು ಅನ್ನೋದು ತಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಈ ದೇಶಕ್ಕೆ ಪ್ರಧಾನಿಯನ್ನು ಆಯ್ಕೆ ಮಾಡಿ ಅಂತ ಭಾರತದಲ್ಲಿದ್ದಂಥ ಹದಿನೇಳು ಪ್ರದೇಶ ಕಾಂಗ್ರೆಸ್ ಸಮಿತಿಗಳಿಗೆ ಪತ್ರವನ್ನು ಬರೆಯಲಾಗುತ್ತೆ ನಿಮ್ಮ ಆಯ್ಕೆ ಯಾರು ಸ್ವಾತಂತ್ರ್ಯವಂತೂ ನಮಗೆ ಕೈಗೆ ಸಿಕ್ಕಾಗಿದೆ ಈಗ ಈ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನು ನಾವು ನಿಯುಕ್ತಿ ಮಾಡಬೇಕು ನಿಮಗೆ ಅಚ್ಚರಿ ಆಗಬಹುದು ಹದಿನೇಳು ಪ್ರದೇಶ ಕಾಂಗ್ರೆಸ್ ಸಮಿತಿಗಳಲ್ಲಿ ಹದಿನೈದು ಸಮಿತಿಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರನ್ನು ಹೇಳ್ತವೆ ಹದಿನೈದು ಮತಗಳು ಹದಿನೇಳರಲ್ಲಿ ಒಂದು ಇನ್ವ್ಯಾಲಿಡ್ ಆಗುತ್ತೆ ಇನ್ನೊಂದು ಆಚಾರ್ಯ ಕೃಪರಾನೆಯವರ ಹೆಸರನ್ನು ಹೇಳ್ತಾರೆ ಅಂದರೆ ಮೆಜಾರಿಟಿಯಲ್ಲಿ ಆಯ್ಕೆಯಾದ ವ್ಯಕ್ತಿಯ ಹೆಸರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ದೇಶಕ್ಕೆ ಯೋಗ್ಯರಾದಂಥ ಪ್ರಧಾನಮಂತ್ರಿ ಕಬ್ಬಿಣದಷ್ಟೇ ಕಠಿಣನಾದಂಥ ವ್ಯಕ್ತಿ ದೇಶವನ್ನು ಮುನ್ನಡೆಸಬಲ್ಲಂಥ ಧೀರೋದಾತ್ತ ವ್ಯಕ್ತಿ ಆದರೆ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಏನು ಗೊತ್ತಾ ಅವರು ಹೇಳ್ತಾರೆ ಕೇವಲ ಖಾದಿ ಬಟ್ಟೆಯನ್ನು ತೊಟ್ಟವನು ಈ ದೇಶವನ್ನು ಆಳಲಿಕ್ಕೆ ಸಾಧ್ಯವಿಲ್ಲ ದೇಶದ ಒಡಂಬಡಿಕೆಯಲ್ಲಿ ದೇಶದ ವಿಷಯಗಳ ವಿನಿಮಯದಲ್ಲಿ ಯೋಗ್ಯನಾದಂಥ ಇಂಗ್ಲೀಷ್ ಬಲ್ಲಂಥ ಮತ್ತು ವಿದೇಶಿ ಸಂಸ್ಕೃತಿಯನ್ನು ಬಲ್ಲಂಥ ವಿದೇಶಿ ಗಣ್ಯರ ಜೊತೆ ಸಂವಹನ ಮಾಡಬಲ್ಲಂಥ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂಥ ಮೇಧಾವಿಯಾಗಿರುವಂಥ ಅಂಥ ಪಂಡಿತನ ಯಾರಾದರೂ ಇದ್ದರೆ ಕೇವಲ ಮತ್ತು ಕೇವಲ ಜವಾಹರ್ಲಾಲ್ ನೆಹರು ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಯಾವ ವ್ಯಕ್ತಿ ಪ್ರಜಾಪ್ರಭುತ್ವವನ್ನು ಈ ರಾಷ್ಟ್ರದಲ್ಲಿ ತರಬೇಕು ಅಂತ ಆಶಿಸಿದರೋ ಅದೇ ವ್ಯಕ್ತಿ ಪ್ರಜಾಪ್ರಭುತ್ವಕ್ಕೆ ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ ತಮ್ಮ ಸ್ವಾರ್ಥವನ್ನು ಮೇರಿತಾರೆ ತಮ್ಮ ಇಷ್ಟದ ಮೇರೆಗೆ ತಮ್ಮ ಇಚ್ಛೆಯ ಮೇರೆಗೆ ತಮಗೆ ಯೋಗ್ಯ ಅನಿಸಿದಂಥ ವ್ಯಕ್ತಿ ಪಂಡಿತ್ ಜವಾಹರ್ಲಾಲ್ ನೆಹರೂ ಈ ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ ಇನ್ನು ದೇಶದ ವಿಂಗಡಣೆ ಆಗಿತ್ತು ಎರಡು ಭಾಗವಾಗಿ ಭಾರತ ಮತ್ತು ಪಾಕಿಸ್ತಾನ ಆಗಿತ್ತು ಲಾರ್ಡ್ ಮೌಂಟ್ ಬ್ಯಾಟನ್ ಯಾರು ಈ ದೇಶದ ಕೊನೆಯ ವಯಸ್ ಆಗಿದ್ರೋ ಅವರ ಇಚ್ಛೆಯ ಮೇರೆಗೆ ಅವರು ಮಾಡಿಕೊಟ್ಟಂಥ ಬ್ಲೂ ಪ್ರಿಂಟ್ ಮೇರೆಗೆ ಅವಸರವಸರವಾಗಿ ಜವಾಹರ್ಲಾಲ್ ನೆಹರು ಅವರು ಮಂಡನೆ ಮಾಡಿ ಪಾಕಿಸ್ತಾನವನ್ನು ಪಾರ್ಟ್ ಮಾಡ್ತಾರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗತ್ತೆ ಕೇವಲ ಮತ್ತು ಕೇವಲ ಎಡ್ವಿನಾ ಮೌಂಟ್ ಬ್ಯಾಟನ್ಗೋಸ್ಕರ ಯಾವ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ ನೆಹರು ಅವರ ಸಖಿಯಾಗಿರ್ತಾರೋ ಅಂಥ ಎಡ್ವಿನಾ ಮೌಂಟ್ ಬ್ಯಾಟನ್ಗೋಸ್ಕರ ಲಾರ್ಡ್ ಮೌಂಟ್ ಬ್ಯಾಟನ್ ತಯಾರು ಮಾಡಿದಂಥ ಸಿದ್ಧಪಡಿಸಿದಂಥ ಭೌಗೋಳಿಕವಾದಂಥ ನಕಾಶೆಯನ್ನು ಇಟ್ಟುಕೊಂಡು ಜವಾಹರ್ಲಾಲ್ ನೆಹರು ಅವರು ಪಾಕಿಸ್ತಾನ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಡ್ತಾರೆ ಮೊಹಮ್ಮದ್ ಅಲಿ ಜನ್ನಾ ಅವರ ಹೆಸರನ್ನು ಹೇಳ್ತೀವಿ ನಿಜ ಮೊಹಮ್ಮದ್ ಅಲಿ ಜನ್ನ ಮುಸಲ್ಮಾನರಿಗಾಗಿಯೇ ಒಂದು ರಾಷ್ಟ್ರ ಬೇಕು ಅಂತ ಹಠವನ್ನು ಹಿಡಿದಿದ್ದರು ಆದರೆ ಅದಕ್ಕೆ ಪ್ರೋತ್ಸಾಹದ ಜಲವನ್ನು ಇರದವರು ಯಾರು ಅಗೇನ್ ದಿ ಗ್ರೇಟ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಆಯಿತು ನಿಮಗೆ ದೇಶವನ್ನು ತೆಗೆದುಕೊಂಡು ಬಿಡಿ ಸಫರ್ ಆದವರು ಯಾರು ಸ್ವಾಮಿ ಈ ದೇಶದ ಹಿಂದೂಗಳು ಈ ದೇಶದ ಸಿಖ್ಖರು ನಿರಾಶ್ರಿತರಾದರು ಅವರ ಮಕ್ಕಳನ್ನ ಕಗ್ಗೊಲೆಗಳು ಅವರ ಮೇಲೆ ರೇಪ್ ಮಾಡಲಾಯಿತು ಲಕ್ಷ ಲಕ್ಷ ಜನರನ್ನು ಕಗ್ಗೊಲೆ ಮಾಡಲಾಯಿತು ಅವರೆಲ್ಲರೂ ಆ ಕಡೆ ಪಾಕಿಸ್ತಾನದಲ್ಲೂ ಉಳಿಯಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕಡೆ ಭಾರತದಲ್ಲಿ ಅವರಿಗೆ ವಾಸ್ತವ್ಯ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಅಂಥದೊಂದು ಭೀಭತ್ಸವಾದಂಥ ವಿಭಜನೆಯನ್ನು ನಮ್ಮ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ನೋಡಬೇಕಾಯಿತು ಅದರ ಗಾಯ ಮಾಡಲಿಕ್ಕೆ ದಶಕಗಳಾದರೂ ಸಾಧ್ಯ ಆಗಲಿಲ್ಲ ಇವತ್ತಿಗೂ ಅಲ್ಲಿರುವಂಥ ಹಿಂದೂಗಳು ಅಲ್ಲಿರುವಂಥ ಸಿಖ್ಖರು ಪಾಕಿಸ್ತಾನದಲ್ಲಿ ನರಳುತ್ತಾ ಇದ್ದಾರೆ ಅವರಿಗೆ ಸ್ಪಂದಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಕೇವಲ ಮತ್ತು ಕೇವಲ ಅಧಿಕಾರದ ಲಾಲಸೆಗಾಗಿ ನಡೆದಂಥ ವಿಭಜನೆ ಒಂದು ಈ ದೇಶದ ಪ್ರಧಾನಮಂತ್ರಿಯನ್ನು ಪ್ರಜಾಪ್ರಭುತ್ವದ ವಿರೋಧಿ ನೆಲೆಯಲ್ಲಿ ಮಹಾತ್ಮ ಗಾಂಧಿಯವರು ಮಾಡಿದ್ದು ಎರಡನೇದ್ದು ಅಖಂಡವಾದಂಥ ಭಾರತ ದೇಶವನ್ನು ಮಾಡೆದು ಕೇವಲ ಮತ್ತು ಕೇವಲ ಸ್ವಾರ್ಥ ಲಾಲಸೆಗಾಗಿ ಮೊಹಮ್ಮದ್ ಅಲಿ ಜನ್ನಾಗಿ ಪಾಕಿಸ್ತಾನ ಮಾಡಲಿಕ್ಕೆ ಬಿಟ್ಟದ್ದು ಈ ಎರಡು ದುರಂತಗಳಿವೆಯಲ್ಲ ಇದನ್ನು ಇತಿಹಾಸ ಕ್ಷಮಿಸುವುದಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿರುವುದರಿಂದ ನಾವು ನೀವು ಈ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದ್ಯಾವುದು ಕ್ಷಮಾರ್ಹವಲ್ಲ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಇತಿಹಾಸ ಪುತ್ರ ಪುಟಗಳಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯುವಂಥವು ಅಲ್ವಾ ಯೋಚನೆ ಮಾಡಿ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮತ್ತೆ ನಮಗೆ ಲಭ್ಯ ಆಗಿದೆ ತಮಗೆಲ್ಲ ಮತ್ತೊಮ್ಮೆ ನಮಗೆ ಮಾನಸಿಕವಾಗಿ ಜೊತೆಗೆ ನಿಂತದ್ದಕ್ಕೆ ಖಾಯಂ ಆಗಿ ನಿಮಗೆ ಋಣಿಯಾಗಿರ್ತೀನಿ ನಮ್ಮ ಚಾನಲ್ಗೆ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ ಆರ್ಥಿಕವಾಗಿ ನಮ್ಮ ಜೊತೆ ನಿಲ್ಲ ಈಗ ನಿಮ್ಮ ಅಗತ್ಯ ನನಗಿದೆ ನಮಸ್ಕಾರ